ಎಲ್ಲರಿಗೂ ನಮಸ್ಕಾರಗಳು ವಿದೇಶದಲ್ಲಿ ಓದಲಿಕ್ಕೆ ಹೋದಂಥ ಒಬ್ಬ ಮಗ ತಾಯಿಗೆ ಒಂದಿನ ಫೋನ್ ಮಾಡ್ತಾನೆ ಅಮ್ಮ ಅಮ್ಮ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಸ್ವಲ್ಪ ಎದೆ ಗಟ್ಟಿ ಮಾಡಿಕೊ ಏನಪ್ಪ ಅಂತ ಇಂಪಾರ್ಟೆಂಟ್ ವಿಷಯ ಹೇಳೋ ಮಗ ಅಂದಾಗ ಆ ಮಗ ಹೇಳ್ತಾನೆ ಅಮ್ಮ ಅಮ್ಮ ನಾನೇನು ವಿದೇಶಕ್ಕೆ ಓದಕ್ಕಂತ ಏನು ಬಂದೀನಿ ಆದರೂ ಒಂದು ತಪ್ಪು ಮಾಡಿಬಿಟ್ಟೀನಿ ಏನು ತಪ್ಪು ಮಾಡಿದು ಮಗ ಎಂಥ ಮಾತಾಡ್ತಾ ಇದ್ದೀಯಲ್ಲ ನಾ ಮೊದಲೇ ಹೇಳಿದ್ನಲ್ಲಮ್ಮ ನೀ ಎದಿ ಗಟ್ಟಿ ಮಾಡಿಕೊ ಅಂತ ಹೇಳಿಲ್ವ ಆಯ್ತಪ್ಪ ಅಪ್ಪ ಹೇಳು ಏನು ಮಾಡಿದೀಯ ನೀನು ಏನಿಲ್ಲಮ್ಮ ನಾನು ಮದುವೆ ಆಗಿಬಿಟ್ಟೆ ಏನೋ ಮಗ ಓದಕ್ಕಂತೂ ಹೋಗಿದ್ದಿ ಇನ್ನೂ ಓದೇ ಮುಗಿದಿಲ್ಲ ನೌಕರಿ ಬೇರೆ ಸಿಕ್ಕಿಲ್ಲ ಮತ್ತು ಮದುವೆ ಆಗಿನೇನು ಅಂತ ಮಾತನ್ನು ಹೇಳ್ತಾ ಇದ್ದೀಯಾ ನಮ್ಗೆ ಹೇಳ್ದೆ ಕೇಳದೆ ಈಗ ಮದುವೆ ಆದರೆ ಹೇಗಪ್ಪ ನೀನು ಅಂತ ಕೇಳಿದ್ದು ತಾಯಿ ನಾನೇನು ಹೇಳಿದ್ದೆನಮ್ಮ ಅವಾಗ ನೀ ಎದಿ ಗಟ್ಟಿ ಮಾಡಿಕೆ ಅಂತ ಹೇಳಿದ್ನಿಲ್ಲ ಸರಿಯಪ್ಪ ಮಗನೇ ಮತ್ತು ಮುಂದೆ ಏನು ಏನಿಲ್ಲಮ್ಮ ಈಗೇನು ನಾನು ಮದುವೆ ಆಗಿನಲ್ಲ ಅವಳಿಗೆ ಈಗಾಗಲೇ ಎರಡು ಮಕ್ಕಳದವ ಏನಂತ ಮಾತಾಡ್ತೀಯ ಮಗ ಮದುವೆ ಆದ್ಮಕ್ಕೆ ಮಕ್ಕಳಾಗೋದು ಸಹಜ ನೀನು ಮಕ್ಕಳಿದ್ದವಳನ್ನೇ ಮದುವೆ ಅಂದರೆ ಇದು ನಮ್ಮ ಸಂಸ್ಕೃತಿ ಅಲ್ಲಪ್ಪ ಏನು ತಪ್ಪು ಮಾಡಿಬಿಟ್ಟಿ ಮಗ ನೀನು ನಾ ಮೊದಲೇ ಹೇಳಿದ್ನಲ್ಲಮ್ಮ ನೀನು ಎದಿ ಗಟ್ಟಿ ಮಾಡಿಕೆ ಅಂತೇಳಿಲ್ಲ ಅಮ್ಮ ಅಮ್ಮ ನಾನೇನೀಗ ಮದುವೆ ಆಗಿನಲ್ಲ ಎರಡು ಮಕ್ಕಳ ಜೊತೆಗೆ ಅವಳು ಈಗ ತುಂಬ ಗರ್ಭಿಣಿ ಬೇರೆ ಇದ್ದಾಳೆ ಯಪ್ಪಾ ಎಂಥ ಮಾತಾಡ್ತೀಯ ಮಗ ನಾನು ಹೇಳಿದ್ನಲ್ಲಮ್ಮ ಎದೆ ಗಟ್ಟಿ ಮಾಡಿಕೊ ಅಂತ ಹೇಳಿಲ್ವಾ ಅಂತಾಗ ಏನಿಲ್ಲಮ್ಮ ನಾನು ಇನ್ನೂ ಮಾತಾಡೋದಿದೆ ಸ್ವಲ್ಪ ಎದೆ ಗಟ್ಟಿ ಮಾಡಿಕೊ ಏನು ಮಗನೇ ಹೇಳು ಈಗ ನನಗೆ ಬೇರೆ ನೌಕರಿ ಇಲ್ಲ ಇನ್ನೂ ಓದುವಂಥ ವಿದ್ಯಾರ್ಥಿ ಬೇರೆ ಓದುವ ಸಂದರ್ಭದಲ್ಲೇ ನಾನು ಈ ರೀತಿ ತಪ್ಪು ಮಾಡಿಬಿಟ್ಟೀನಿ ಎರಡು ಮಕ್ಕಳು ಬೇರೆ ಅದಾವ ಈಗ ನಾನು ಹೆಂಡ್ತಿ ತುಂಬ ಗರ್ಭಿಣಿ ಬೇರೆ ಇದ್ದಾಳೆ ಅವರಿಗೆಲ್ಲ ಸಲುವಲಿಕ್ಕೆ ಸಾಕಲಿಕ್ಕೆ ನನ್ನ ಹತ್ರ ಯಾವುದೇ ರೀತಿಯಾದಂಥ ದುಡ್ಡಿಲ್ಲ ಇಲ್ಲ ನಾನು ಏನು ಮಾಡಲಿ ಅಮ್ಮ ಅಂತ ತಾಯಿಗೆ ಮಗ ಕೇಳಿದ್ನಂತೆ ಅವಾಗ ತಾಯಿ ಅಂದ್ಲಂತೆ ಮತ್ತು ಏನು ಮಾಡ್ತೇಪ ತಪ್ಪಂತೂ ಮಾಡಿಬಿಟ್ಟಿದೆಯಾ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನಮ್ಮ ಮೂರಿಗೆ ಬಂದುಬಿಡಿ ನಿಮ್ಮಪ್ಪ ಮಾಡಿದ್ದು ಹೊಲ ಅದ ಹೊಲದಲ್ಲೇ ನಾವೆಲ್ಲ ಬದುಕೋಣ ಜೀವನ ಮಾಡೋಣ ಅಂತ ತಿಳ್ಕೊಂಡು ಗೇಸಿ ಆ ತಾಯಿ ಆ ಮಗನಿಗೆ ಹೇಳ್ತಾಳೆ ಅಮ್ಮ ನಾನು ನನ್ನ ಎರಡು ಮಕ್ಕಳು ನನ್ನ ಹೆಂಡ್ತಿ ನಾವೆಲ್ಲ ಬರ್ತೀವಿ ಕರೆ ನಾವು ಬಂದು ಎಲ್ಲಿರಬೇಕು ಎಲ್ಲಿರ್ತೇಪ್ಪ ನಮ್ಮ ಮನೆ ಅದಲ್ಲ ನಮ್ಮ ಮನೆಗೆ ನೀವಿದ್ದು ಬಿಡ್ರಪ್ಪ ಅಂತ ಅಂದ್ಲು ಅಲ್ಲಮ್ಮ ನಮ್ಮ ಮನೆಗ ನಾವಿದ್ರೆ ನೀ ಎಲ್ಲಿ ಓತಿ ಅಂತ ಕೇಳಿದ್ನಂತ ಮಗ ಇಂಥ ಮಕ್ಕಳು ಬೇಕಾ ನಿಜಕ್ಕೂ ಕೂಡ ಎತ್ತವರ ಬಗ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರೀತಿ ಕಡಿಮೆ ಆಗುತ್ತಿರುವ ಈ ದಿನಮಾನಗಳಲ್ಲಿ ಶಿಕ್ಷಣದ ಜೊತೆಗೊಂದಿಷ್ಟು ಸಂಸ್ಕಾರ ಕಲಿಸಬೇಕಾಗಿದೆ ತಾಯಿಯ ತ್ಯಾಗವನ್ನು ತಾಯಿಯ ಮಹತ್ವವನ್ನು ಹೇಳಿಕೊಡಬೇಕಾಗಿದೆ ಎತ್ತವರಿಗೆ ನೋಡಿಕೊಳ್ಳುವುದು ಹೇಗೆ ಅನ್ನೋ ಎಂದು ಕಲಿಸಬೇಕಾಗಿದೆ ಅನ್ನೋದು ಈ ಈ ಕಥೆಯ ಹಿಂದೆ ಇರತಕ್ಕಂಥ ಒಂದು ಉದ್ದೇಶ ಇದೆ ಎಲ್ಲರಿಗೂ ಧನ್ಯವಾದಗಳು